ಯಾರಿಗೂ ಕೊಡಲ್ಲ ಹೊರಗಡೆಯವ್ರಿಗೆ ಸೋಮಣ್ಣ ಅಂತಲ್ಲ ರುದ್ರೇಶ ಅಂತಲ್ಲ ಮತ್ತೊಬ್ಬರಲ್ಲ ಇನ್ನೊಬ್ಬರಲ್ಲ ಹೊರಗಡೆಯವ್ರಿಗೆ ಕೊಡಲ್ಲ ಹಾಗೆ ಒಂದು ವೇಳೆ ಇದ್ದರೆ ಮಾಗಡಿ ಇದೆ ರಾಮನಗರ ಇದೆ ಗುಬ್ಬಿ ಇದೆ ಅರ್ಸಿ ಕೆಲವು ಬೇಕಾದಷ್ಟು ಕಾನ್ಸ್ಟ್ಯನ್ಸಿಗಳಿದೆ ಹಲ್ವ ಸಂಘಟನೆ ಮಾಡ್ಬೋದು ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸದೃಢವಾಗಿದೆ ಕೇವಲ ನಾಲ್ಕು ಸಾವಿರದ ಒಂಬೈನೂರು ಮತ್ತಿನಲ್ಲಿ ಸೋತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಉಳ್ಕೊಂಡು ಮತ್ತೆ ಒಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ಲೀಡ್ ಕೊಟ್ಟಿದೆ ಲೋಕಸಭಾ ನಮ್ಮ ಅಭ್ಯರ್ಥಿಯಾದ ಶ್ರೀನಿವಾಸ ಸಾಹೇಬ್ರನ್ನ ಗೆಲ್ಲಿಸಿದೆ ಈ ಕ್ಷೇತ್ರ ಹಾಗಾಗಿ ನಮಗೆ ಹೊರಗಡೆ ಅಗತ್ಯ ಇಲ್ಲ ಇಲ್ಲೇ ಸಾಮರ್ಥ್ಯ ಇರತಕ್ಕಂಥವ್ರು ಇದ್ದಾರೆ ಅನ್ನೋದನ್ನ ನಾನು ಮತ್ತೊಮ್ಮೆ ಘಂಟಾಘೋಷವಾಗಿ ಹೇಳ್ತೇನೆ ಆರೇ ಹೊರ್ಗಡೆಯಿಂದ ಬರ್ತಕ್ಕಂಥವ್ರು ಇದ್ರೂ ಅದು ಬೇಡ ಎಂಬತಕ್ಕಂಥದ್ದನ್ನ ಆಲ್ರೆಡಿ ವರಿಷ್ಠರು ತಿಳಿಸಿದೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಯಾರನ್ನು ಹೊರ್ಗಡೆಯಿಂದ ನಾವು ಹೇರೋದಿಲ್ಲ ಸ್ಥಳೀಯವಾದವರಿಗೆ ನಾವು ಟಿಕೆಟ್ನ ಕೊಡ್ತೀವಿ ಅಂತ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಯಾರಿಗೋ ಒಬ್ಬರಿಗೆ ಅಮಿತ್ ಶಾ ಅವ್ರು ಹೇಳಿಬಿಟ್ಟಿದ್ದಾರೆ ಅನ್ನೋದನ್ನ ನಾನು ನಂಬೋದಿಲ್ಲ ಯಾಕೆ ನಾನು ಇಪ್ಪತ್ತೈದು ವರ್ಷದಿಂದ ಪಕ್ಷದಲ್ಲಿದ್ದೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವ ರೀತಿಯ ಮಾನದಂಡದ ಮೇಲೆ ಟಿಕೆಟ್ ಅನ್ನು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಹೊರಗಡೆ ಅವ್ರಿಗೆ ಅವಕಾಶವಿಲ್ಲ ಇಲ್ಲಿ ಇಲ್ಲಿಯವ್ರಿಗೆ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಹೇಳಿದಾಗ ಅದು ನೀವು ಹೇಳ್ತಕ್ಕಂಥವ್ರಿಗಾಗಿರ್ಬೋದು ಮತ್ತೊಬ್ರು ಹೇಳ್ತಕ್ಕಂಥ ಮಗದೊಬ್ರು ಹೇಳ್ತಕ್ಕಂಥದ್ದವ್ರಿಗಾಗಿ ಆಗಿರ್ಬೋದು ಯಾರಾದರೂ ಒಂದೇ ಎಷ್ಟೇ ದೊಡ್ಡ ನಾಯಕರಾದ್ರೂ ಹೊರಗಡೆ ಅವರು ಅವರೇ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಸದೃಢವಾಗಿ ಕಟ್ಟಿದೀವಿ ಈ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿನ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಹಾಗಾಗಿ ನಾನು ಒಬ್ಬ ಆಕಾಂಕ್ಷಿ ನನ್ನ ಜೊತೆ ಇನ್ನೂ ನಾಲ್ಕು ಐದು ಆರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ನಾವು ಕುಳಿತು ಮಾತ ಆಲ್ರೆಡಿ ಮಾತಾಡಿದೀವಿ ಹಿಂದೇನು ಮಾತಾಡಿದೀವಿ ಮುಂದೇನೂ ಮಾತಾಡ್ತೀವಿ ನಮ್ಮ ಅಚಲವಾದ ನಿರ್ಧಾರ ಇದೆ ಪ್ರಶ್ನೆನೇ ಇಲ್ಲ ಹೊರಗಡೆ ಅವರಿಗೆ ನಾವು ಟಾಲರೇಟ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದನ್ನು ವರಿಷ್ಠರು ಕೊಟ್ಟಿದ್ದೀವಿ ವರಿಷ್ಠರು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಿ ನಾವು ಸ್ಥಳೀಯ ಅಭ್ಯರ್ಥಿಗಳನ್ನೇ ನಾವು ಮಾಡೋದು ಅಂತ ಈಗಾಗಲೇ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಪಷ್ಟಪಡಿಸಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ